ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 29/3/2020. ಪ್ರಾತಃ ಮುರುಳಿ, ಅವ್ಯಕ್ತ ಭಕ್ತಾದ ಮಧುಬನ. ರಿವೈಸ್ ಡೇಟ್ ಆಗಿದೆ 16/12/1985. ಮುರುಳಿಯ ವಿಷಯವಾಗಿದೆ ರೈಟ್ ಹ್ಯಾಂಡ್ ಆಗುವುದು ಹೇಗೆ. ಇಂದು ಭಕ್ತಾದರವರು ತನ್ನ ಅನೇಕ ಭುಜಗಳನ್ನು ನೋಡುತ್ತಿದ್ದಾರೆ. ಮೊದಲನೆಯದಾಗಿ ಭುಜಗಳು ಸದಾ ಪ್ರತ್ಯಕ್ಷ ಕರ್ಮವನ್ನು ಮಾಡುವ ಆಧಾರವಾಗಿದೆ. ಪ್ರತಿಯೊಂದು ಆತ್ಮವು ತನ್ನ ಭುಜಗಳ ಮೂಲಕವೇ ಕರ್ಮವನ್ನು ಮಾಡುತ್ತವೆ. ಎರಡನೆಯದಾಗಿ ಭುಜಗಳು ಸಹಯುಗದ ಚಿಹ್ನೆ ಎಂದು ಹೇಳಲಾಗುತ್ತದೆ. ಸಹಯೋಗಿ ಆತ್ಮಗಳಿಗೆ ರೈಟ್ ಹ್ಯಾಂಡ್ ಅಥವಾ ಬಲಭುಜವೆಂದು ಹೇಳಲಾಗುತ್ತದೆ. ಮೂರನೆಯದಾಗಿ ಭುಜಗಳನ್ನು ಶಕ್ತಿ ರೂಪದಲ್ಲಿ ತೋರಿಸಲಾಗುತ್ತದೆ, ಆದ್ದರಿಂದ ಬಾಹುಬಲ ಎಂದು ಹೇಳಲಾಗುತ್ತದೆ. ಭುಜಗಳದ್ದು ಇನ್ನೂ ವಿಶೇಷತೆಗಳಿವೆ. ನಾಲ್ಕನೆಯದಾಗಿ ಭುಜ ಅರ್ಥಾತ್ ಕೈ ಸ್ನೇಹದ ಚಿಹ್ನೆಯಾಗಿದೆ. ಆದ್ದರಿಂದ ಯಾವಾಗ ಸ್ನೇಹದಿಂದ ಮಿಲನ ಮಾಡುತ್ತಾರೆ ಆಗ ಪರಸ್ಪರದಲ್ಲಿ ಕೈ ಸೇರಿಸುತ್ತಾರೆ, ಅಂದರೆ ಶೇಕ್ ಹ್ಯಾಂಡ್ ಮಾಡುತ್ತಾರೆ. ಭುಜಗಳ ವಿಶೇಷತೆಯನ್ನು ಮೊದಲು ತಿಳಿಸಲಾಗಿದೆ. ಸಂಕಲ್ಪವನ್ನು ಕರ್ಮದಲ್ಲಿ ಪ್ರತ್ಯಕ್ಷ ಮಾಡುವಂತಹದ್ದು. ತಾವೆಲ್ಲರೂ ತಂದೆಯ ಭುಜಗಳಾಗಿದ್ದೀರಿ ಅಂದಮೇಲೆ ಈ ನಾಲ್ಕು ವಿಶೇಷತೆಗಳು ತಮ್ಮಲ್ಲಿ ಕಂಡುಬರುತ್ತವೆಯೇ? ಈ ನಾಲ್ಕು ವಿಶೇಷತೆಗಳ ಮೂಲಕ ತಾವು ತಮ್ಮನ್ನು ತಿಳಿಯಬಹುದು, ನಾನು ಯಾವ ಭುಜವಾಗಿದ್ದೇನೆ ಎಂದು. ಭುಜವಂತೂ ಎಲ್ಲರೂ ಆಗಿದ್ದೀರಿ, ಆದರೆ ಅದು ಬಲಭುಜವೇ ಅಥವಾ ಎಡಭುಜವೇ? ಇದನ್ನು ಈ ರೀತಿ ವಿಶೇಷತೆಗಳಿಂದ ಪರಿಶೀಲನೆ ಮಾಡಿ. ಮೊದಲನೆಯ ಮಾತಾಗಿದೆ, ತಂದೆಯ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪವನ್ನು ಮಾತನ್ನು ಕರ್ಮದಲ್ಲಿ ಅರ್ಥಾತ್ ಪ್ರತ್ಯಕ್ಷ ಜೀವನದಲ್ಲಿ ಎಲ್ಲಿಯವರೆಗೆ ತರಲಾಗಿದೆ? ಕರ್ಮವು ಎಲ್ಲರೂ ಪ್ರತ್ಯಕ್ಷವಾಗಿ ನೋಡುವ ಸಹಜ ವಸ್ತುವಾಗಿದೆ. ಕರ್ಮವನ್ನು ಎಲ್ಲರೂ ನೋಡಬಲ್ಲರು ಮತ್ತು ಸಹಜವಾಗಿ ತಿಳಿಯಬಲ್ಲರು ಅಥವಾ ಕರ್ಮದ ಮೂಲಕ ಅನುಭವ ಮಾಡಬಹುದು. ಆದ್ದರಿಂದ ಎಲ್ಲ ಜನರು ಇದನ್ನೇ ಹೇಳುತ್ತಾರೆ, ಹೇಳುವುದಂತೂ ಎಲ್ಲರೂ ಹೇಳುತ್ತಾರೆ, ಆದರೆ ಈಗ ಮಾಡಿ ತೋರಿಸಿ ಎಂದು. ಪ್ರತ್ಯಕ್ಷ ಕರ್ಮದಲ್ಲಿ ನೋಡಿದಾಗ ಒಪ್ಪುತ್ತಾರೆ, ಇವರೇನು ಹೇಳುತ್ತಾರೆ ಅದು ಸತ್ಯವಿದೆ ಎಂದು. ಅಂದಮೇಲೆ ಕರ್ಮ ಸಂಕಲ್ಪದ ಜೊತೆಗೆ ಮಾತನ್ನು ಪ್ರತ್ಯಕ್ಷ ಪ್ರಮಾಣದ ರೂಪದಲ್ಲಿ ಸ್ಪಷ್ಟಗೊಳಿಸುವಂತಹದ್ದಾಗಿದೆ. ಅದೇ ರೀತಿಯಲ್ಲಿ ಬಲಭುಜ ಅಥವಾ ರೈಟ್ ಹ್ಯಾಂಡ್, ಪ್ರತಿಯೊಂದು ಕರ್ಮದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಿದ್ದೀರಾ? ರೈಟ್ ಹ್ಯಾಂಡ್ನ ವಿಶೇಷತೆಯಾಗಿದೆ, ಅವರಿಂದ ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮವಾಗುತ್ತಿರುತ್ತದೆ. ರೈಟ್ ಹ್ಯಾಂಡ್ ಕರ್ಮದ ಗತಿಯು ಲೆಫ್ಟ್ ಹ್ಯಾಂಡ್ಗಿಂತಲೂ ತೀವ್ರವಾಗಿರುತ್ತದೆ. ಅಂದಮೇಲೆ ಇದೇ ರೀತಿ ಪರಿಶೀಲಿಸಿಕೊಳ್ಳಿರಿ, ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮವು ತೀವ್ರಗತಿಯಿಂದ ಸಾಗುತ್ತಿದೆಯೇ? ಶ್ರೇಷ್ಠ ಕರ್ಮವುಳ್ಳ ಬಲಭುಜವಾಗಿದ್ದೀರ? ಒಂದು ವೇಳೆ ಈ ವಿಶೇಷತೆಗಳಲ್ಲಿ ಇಲ್ಲವೆಂದರೆ ಸ್ವತಃವಾಗಿಯೇ ಎಡಭುಜವಾಗಿ ಬಿಟ್ಟಿದ್ದೀರಿ ಎಂದರ್ಥ. ಏಕೆಂದರೆ ಸರ್ವಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ನಿಮಿತ್ತರಾಗಿರುವುದು ಸರ್ವಶ್ರೇಷ್ಠ ಕರ್ಮವಾಗಿದೆ. ಬಲೆ ಆತ್ಮಿಕ ದೃಷ್ಟಿಯ ಮೂಲಕ, ಬಲೆ ತಮ್ಮ ಖುಷಿಯ ಆತ್ಮೀಯತೆಯ ಚಹರೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತೀರಿ. ಇದು ಸಹ ಕರ್ಮವೇ ಆಗಿದೆ. ಅಂದಮೇಲೆ ಇಂತಹ ಶ್ರೇಷ್ಠ ಕರ್ಮ ಉಳ್ಳವರು ಆಗಿದ್ದೀರ? ಇದೇ ರೀತಿಯಲ್ಲಿ ಭುಜಗಳು ಅರ್ಥಾತ್ ಸಹಯೋಗದ ಚಿಹ್ನೆಯಾಗಿದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ, ಪ್ರತಿ ಸಮಯದಲ್ಲಿ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಯಾಗಿದ್ದೇನೆಯೇ? ತನು ಮನ ಧನ ಮೂರರಿಂದಲೂ ಸದಾ ಸಹಯೋಗಿಯಾಗಿದ್ದೇನೆಯೇ ಅಥವಾ ಕೆಲವೊಮ್ಮೆ ಸಹಯೋಗಿ ಆಗಿದ್ದೇನೆ? ಹೇಗೆ ಲೌಕಿಕ ಕಾರ್ಯದಲ್ಲಿ ಕೆಲವರು ಫುಲ್ ಟೈಮ್ ಕೆಲಸ ಮಾಡುವವರಿರುತ್ತಾರೆ, ಕೆಲವರು ಪಾರ್ಟ್ ಟೈಮ್ ಅಂದರೆ ಸ್ವಲ್ಪ ಸಮಯ ಕೆಲಸ ಮಾಡುವವರಿರುತ್ತಾರೆ, ಅದರಲ್ಲಿ ಅಂತರವಿರುತ್ತದೆಯಲ್ಲವೇ? ಅಂದಾಗ ಯಾರು ಕೆಲವೊಮ್ಮೆ ಸಹಯೋಗಿಗಳಾಗಿರುತ್ತಾರೆ ಅವರ ಪ್ರಾಪ್ತಿ ಮತ್ತು ಸದಾಕಾಲದ ಸಹಯೋಗಿಗಳಾಗಿರುವಂತಹವರ ಪ್ರಾಪ್ತಿಯಲ್ಲಿ ಅಂತರವಿರುತ್ತದೆ. ಯಾವಾಗ ಸಮಯ ಸಿಗುತ್ತದೆ, ಯಾವಾಗ ಉಲ್ಲಾಸ ಬರುತ್ತದೆ ಅಥವಾ ಯಾವಾಗ ಮೂಡ್ ತಯಾರಾಗುತ್ತದೆಯೋ ಆಗ ಸಹಯೋಗಿಯಾಗುತ್ತೀರಾ ಅಥವಾ ಸಹಯೋಗಿಗೆ ಬದಲಾಗಿ ವಿಯೋಗಿಗಳಾಗಿ ಬಿಡುತ್ತೀರಾ? ಅಂದಾಗ
ಪರಿಶೀಲನೆ ಮಾಡಿಕೊಳ್ಳಿ. ಮೂರು ರೂಪದಿಂದ ಅರ್ಥಾತ್ ತನು ಮನ ಧನ ಎಲ್ಲ ರೂಪದಿಂದಲೂ ಸಂಪೂರ್ಣ ಸಹಯೋಗಿಗಳಾಗಿದ್ದೀರ ಅಥವಾ ಅರ್ಧವೇ? ದೇಹ ಮತ್ತು ದೇಹದ ಸಂಬಂಧ, ಅದರಲ್ಲಿ ಹೆಚ್ಚು ತನು ಮನ ಧನವನ್ನು ಉಪಯೋಗಿಸುತ್ತೀರ ಅಥವಾ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗಿಸುತ್ತೀರ? ದೇಹದ ಸಂಬಂಧಗಳ ಪ್ರವೃತ್ತಿ ಎಷ್ಟಿದೆ ಅಷ್ಟೇ ತನ್ನ ದೇಹದ ಪ್ರವೃತ್ತಿಯು ಉದ್ದಗಲವಾಗಿದೆ. ಕೆಲವು ಮಕ್ಕಳು ಸಂಬಂಧ ಪ್ರವೃತ್ತಿಯಿಂದ ದೂರವಾಗಿ ಬಿಟ್ಟಿದ್ದಾರೆ, ಆದರೆ ದೇಹದ ಪ್ರವೃತ್ತಿಯಲ್ಲಿ ಸಮಯ ಸಂಕಲ್ಪ ಧನವನ್ನ ಈಶ್ವರನ ಕಾರ್ಯದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ತನ್ನ ದೇಹದ ಪ್ರವೃತ್ತಿಯ ಗೃಹಸ್ಥಿಯು ದೊಡ್ಡ ಜಾಲವಾಗಿದೆ. ಈ ಜಾಲದಿಂದ ದೂರವಿರುವುದಕ್ಕೆ ಹೇಳಲಾಗುತ್ತದೆ ರೈಟ್ ಹ್ಯಾಂಡ್ ಎಂದು. ಕೇವಲ ಬ್ರಾಹ್ಮಣರಾಗಿ ಬಿಟ್ಟೆವು, ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಎಂದು ಹೇಳುವುದಕ್ಕೆ ಅಧಿಕಾರಿಯಾಗಿ ಬಿಟ್ಟೆವು. ಅವರಿಗೆ ಸದಾಕಾಲದ ಸಹಯೋಗಿ ಎಂದು ಹೇಳುವುದಿಲ್ಲ. ಆದರೆ ಎರಡು ಪ್ರವೃತ್ತಿಗಳಿಂದ ಭಿನ್ನ ಮತ್ತು ತಂದೆಯ ಕಾರ್ಯದಲ್ಲಿ ಪ್ರಿಯರು. ದೇಹದ ಪ್ರವೃತ್ತಿಯ ಪರಿಭಾಷೆಯು ಬಹಳ ವಿಸ್ತಾರವಾದುದಾಗಿದೆ. ಇದರ ಬಗ್ಗೆಯೂ ಮತ್ತೆಂದಾದರೂ ಸ್ಪಷ್ಟಗೊಳಿಸಲಾಗುತ್ತದೆ. ಆದರೆ ಎಲ್ಲಿಯವರೆಗೆ ಸಹಯೋಗಿಯಾಗಿದ್ದೇವೆ ಇದರಲ್ಲಿ ತಮ್ಮನ್ನ ಪರಿಶೀಲಿಸಿಕೊಳ್ಳಿ. ಮೂರನೇ ಮಾತಾಗಿದೆ, ಭುಜವು ಸ್ನೇಹದ ಚಿಹ್ನೆಯಾಗಿದೆ. ಸ್ನೇಹ ಅರ್ಥಾತ್ ಮಿಲನ. ಹೇಗೆ ದೇಹಧಾರಿ ಆತ್ಮರ ದೇಹದ ಮಿಲನವು ಕೈಯಲ್ಲಿ ಕೈಯನ್ನ ಸೇರಿಸುವಂತಹದ್ದಾಗಿರುತ್ತದೆ, ಹಾಗೆಯೇ ಯಾರು ರೈಟ್ ಹ್ಯಾಂಡ್ ಅಥವಾ ಬಲಭುಜದವರಾಗಿದ್ದಾರೆಂದರೆ ಅವರ ಗುರುತಾಗಿದೆ ಸಂಕಲ್ಪದಲ್ಲಿ ಮಿಲನ, ಮಾತಿನಲ್ಲಿ ಮಿಲನ ಮತ್ತು ಸಂಸ್ಕಾರದಲ್ಲಿ ಮಿಲನ. ತಂದೆಯ ಸಂಕಲ್ಪವೇನಿರುತ್ತದೆಯೋ ಅದು ರೈಟ್ ಹ್ಯಾಂಡ್ನ ಸಂಕಲ್ಪವಾಗಿರುತ್ತದೆ. ತಂದೆಯದು ವ್ಯರ್ಥ ಸಂಕಲ್ಪವಾಗಿರುವುದಿಲ್ಲ, ಸದಾ ಸಮರ್ಥ ಸಂಕಲ್ಪವೇ ಇರುತ್ತದೆ. ಇದು ರೈಟ್ ಹ್ಯಾಂಡ್ ಮಕ್ಕಳ ಗುರುತಾಗಿದೆ. ತಂದೆಯ ಮಾತು ಸದಾ ಸುಖ ಕೊಡುವ ಮಾತಾಗಿರುತ್ತದೆ, ಸದಾ ಮಧುರ ಮಾತು, ಸದಾ ಮಹಾವಾಕ್ಯವೇ ಆಗಿರುತ್ತದೆ. ಸಾಧಾರಣ ಮಾತು ತಂದೆಯದಾಗಿರುವುದಿಲ್ಲ. ಸದಾ ಅವ್ಯಕ್ತ ಭಾವವಿರಲಿ, ಆತ್ಮೀಕ ಭಾವವಿರಲಿ, ವ್ಯಕ್ತ ಭಾವದ ಮಾತಿಲ್ಲ. ಇದಕ್ಕೆ ಸ್ನೇಹ ಅರ್ಥಾತ್ ಮಿಲನ ಎಂದು ಹೇಳಲಾಗುತ್ತದೆ. ಹಾಗೆಯೇ ಸಂಸ್ಕಾರ ಮಿಲನ. ತಂದೆಯ ಸಂಸ್ಕಾರವೇನಿದೆ ಸದಾ ಉದಾರ ಚಿತ್ತ, ಕಲ್ಯಾಣಕಾರಿ, ನಿಸ್ವಾರ್ಥ, ಅದೇ ರೀತಿಯಲ್ಲಿ ಬಹಳ ವಿಸ್ತಾರವಿದೆ. ಸಾರ ರೂಪದಲ್ಲಿ ತಂದೆಯ ಸಂಸ್ಕಾರವೇನಿದೆ ಅದು ರೈಟ್ ಹ್ಯಾಂಡ್ ಮಕ್ಕಳ ಸಂಸ್ಕಾರವಾಗಿರುತ್ತದೆ. ಹಾಗಾದರೆ ಪರಿಶೀಲನೆ ಮಾಡಿಕೊಳ್ಳಿ. ಹೀಗೆ ತಂದೆಯ ಸಮಾನರಾಗುವುದು ಅರ್ಥಾತ್ ಸ್ನೇಹಿಯಾಗುವುದು, ಇದು ಎಲ್ಲಿಯವರೆಗೆ ಆಗಿದ್ದೀರಿ? ನಾಲ್ಕನೇ ಮಾತಾಗಿದೆ, ಭುಜ ಅರ್ಥಾತ್ ಶಕ್ತಿ. ಇದನ್ನು ಸಹ ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲಿಯವರೆಗೆ ಶಕ್ತಿಶಾಲಿಯಾಗಿದ್ದೇವೆ? ಸಂಕಲ್ಪವು ಶಕ್ತಿಶಾಲಿ, ದೃಷ್ಟಿಯು ವೃತ್ತಿಯು ಎಲ್ಲಿಯವರೆಗೆ ಶಕ್ತಿಶಾಲಿಯಾಗಿದೆ? ಶಕ್ತಿಶಾಲಿ ಸಂಕಲ್ಪ ದೃಷ್ಟಿ ಹಾಗೂ ವೃತ್ತಿಯ ಚಿಹ್ನೆಯಾಗಿದೆ. ಅಂತಹವರು ಶಕ್ತಿಶಾಲಿಯಾಗಿರುವ ಕಾರಣದಿಂದ ಯಾರನ್ನಾದರೂ ಪರಿವರ್ತನೆ ಮಾಡಬಲ್ಲರು. ಸಂಕಲ್ಪದಿಂದ ಶ್ರೇಷ್ಠ ಸೃಷ್ಟಿಯ ರಚನೆ ಮಾಡುವವರು, ಪ್ರವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡುವವರಾಗಿರುತ್ತಾರೆ, ದೃಷ್ಟಿಯಿಂದ ಅಶರೀರಿ ಆತ್ಮನ ಸ್ವರೂಪದ ಅನುಭವ ಮಾಡಿಸುತ್ತಾರೆ. ಅಂದಮೇಲೆ ಇದೇ ರೀತಿ ಶಕ್ತಿಶಾಲಿಯಾದ ಭುಜಗಳಾಗಿದ್ದೀರಾ ಅಥವಾ ಬಲಹೀನರಾಗಿದ್ದೀರಾ? ಒಂದು ವೇಳೆ ಬಲಹೀನರಾಗಿದ್ದರೆ ಎಡಭುಜಧಾರಿ ಆಗಿದ್ದೀರಿ. ಈಗ ತಿಳಿಯಿತೆ ರೈಟ್ ಹ್ಯಾಂಡ್ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂದು? ಭುಜಗಳಂತೂ ಎಲ್ಲರೂ ಆಗಿದ್ದೀರಿ, ಆದರೆ ಯಾವ ಭುಜವಾಗಿದ್ದೀರಿ ಅದನ್ನು ಈ ವಿಶೇಷತೆಗಳಿಂದ ಸ್ವಯಂನ್ನ ಪರಿಶೀಲಿಸಿಕೊಳ್ಳಿ. ಒಂದು ವೇಳೆ ಅನ್ಯರ್ಯಾರಾದರೂ ಹೇಳುತ್ತಾರೆ ನೀವು ಬಲಭುಜವಲ್ಲ ಎಂದು, ಆಗ ಸಿದ್ಧವೂ ಮಾಡುತ್ತೀರಿ ಮತ್ತು ಜಿದ್ದು ಸಹ ಮಾಡುತ್ತೀರಿ. ಆದರೆ ತಮ್ಮನ್ನು ತಾವು ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಹಾಗೆಯೇ ತಿಳಿದುಕೊಳ್ಳಿರಿ. ಏಕೆಂದರೆ ಈಗಲಾದರೂ ಸ್ವಯಂನ್ನು ಪರಿವರ್ತನೆ ಮಾಡಿಕೊಳ್ಳಲು ಸ್ವಲ್ಪ ಸಮಯವಿದೆ. ಹುಡುಗಾಟಿಕೆಯಲ್ಲಿ ಬಂದು ನಡೆಸಿ ಬಿಡಬಾರದು. ನಾನು ಸಹ ಸರಿ ಇದ್ದೇನೆ ಎಂದು ತಿಳಿಯಬಾರದು. ಮನಸ್ಸು ತಿನ್ನುತ್ತಿರುತ್ತದೆ, ಸರಿಯಿಲ್ಲವೆನಿಸುತ್ತಿರುತ್ತದೆ. ಆದರೆ ಅಭಿಮಾನ ಹಾಗೂ ಹುಡುಗಾಟಿಕೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ, ಮುಂದುವರಿಸುವಂತಹದ್ದಲ್ಲ.
ಆದ್ದರಿಂದ ಮುಕ್ತಾಯ ಮಾಡಿಬಿಡಿ, ಯಥಾರ್ಥವಾಗಿ ಇದನ್ನು ಪರಿಶೀಲಿಸಿಕೊಳ್ಳಿ, ಇದರಲ್ಲಿಯೇ ಕಲ್ಯಾಣವು ಅಡಕವಾಗಿರುತ್ತದೆ. ತಿಳಿಯಿತೆ? ಒಳ್ಳೆಯದು. ಸದಾ ಸ್ವಪರಿವರ್ತನೆಯಲ್ಲಿ ಸ್ವಚಿಂತನೆಯಲ್ಲಿ ಇರುವಂತಹ, ಸದಾ ಸ್ವಯಂನಲ್ಲಿ ಸರ್ವ ವಿಶೇಷತೆಗಳನ್ನು ಪರಿಶೀಲನೆ ಮಾಡುತ್ತಾ ಸಂಪನ್ನ ಮಾಡುವಂತಹ, ಸದಾ ಎರಡು ಪ್ರವೃತ್ತಿಗಳಿಂದ ಭಿನ್ನ, ತಂದೆ ಹಾಗೂ ತಂದೆಯ ಕಾರ್ಯದಲ್ಲಿ ಪ್ರಿಯರಾಗಿರುವಂತಹ, ಅಭಿಮಾನ ಮತ್ತು ಹುಡುಗಾಟಿಕೆಯಿಂದ ಸದಾ ಮುಕ್ತರಾಗಿರುವಂತಹ, ಇಂತಹ ತೀವ್ರ ಪುರುಷಾರ್ಥಿ ಶ್ರೇಷ್ಠಾತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಈ ರೀತಿ ನಮ್ಮನ್ನು ತಯಾರು ಮಾಡುವಂತಹ ಬಾಪ್ತಾದರವರಿಗೂ ಸಹ ನಾವು ಮಕ್ಕಳು ಮಾಡುವ ಸವಿ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಪಾರ್ಟಿಗಳೊಂದಿಗೆ ಬಾಪ್ತಾದರವರ ಮಹಾವಾಕ್ಯ, ಸದಾ ತಮ್ಮನ್ನ ಸ್ವದರ್ಶನ ಚಕ್ರಧಾರಿ ಎಂದು ಅನುಭವ ಮಾಡುತ್ತೀರ? ಸ್ವದರ್ಶನ ಚಕ್ರವು ಅನೇಕ ಪ್ರಕಾರದ ಮಾಯೆಯ ಚಕ್ರಗಳನ್ನು ಸಮಾಪ್ತಿ ಮಾಡುವಂತಹದ್ದಾಗಿದೆ. ಮಾಯೆಯ ಅನೇಕ ಚಕ್ರಗಳಿದೆ ಮತ್ತು ತಂದೆಯು ಚಕ್ರಗಳಿಂದ ಬಿಡಿಸಿ ವಿಜಯಿಯನ್ನಾಗಿ ಮಾಡಿಬಿಡುತ್ತಾರೆ. ಸ್ವದರ್ಶನ ಚಕ್ರದ ಮುಂದೆ ಮಾಯೆಯು ನಿಲ್ಲಲು ಸಾಧ್ಯವಿಲ್ಲ. ಇಂತಹ ಅನುಭವಿ ಆಗಿದ್ದೀರ? ಬಾಪ್ತಾದರವರು ಪ್ರತಿನಿತ್ಯವೂ ಇದೇ ಟೈಟಲ್ನಿಂದ ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಇದೇ ಸ್ಮೃತಿಯಿಂದ ಸದಾ ಸಮರ್ಥರಾಗಿರಿ, ಸದಾ ಸ್ವಯಂನ ದರ್ಶನದಲ್ಲಿರುತ್ತೀರಿ, ಅಂದರೆ ಶಕ್ತಿಶಾಲಿ ಆಗಿಬಿಡುತ್ತೀರಿ. ಕಲ್ಪಕಲ್ಪದ ಶ್ರೇಷ್ಠಾತ್ಮರಾಗಿದ್ದೀರಿ ಮತ್ತು ಆಗಿಯೇ ಇದ್ದೇನೆ, ಇದು ನೆನಪಿದ್ದರೆ ಮಾಯಾಜೀತರಾಗಿ ಬಿಡುತ್ತೀರಿ. ಸದಾ ಜ್ಞಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಅದರ ಖುಷಿಯಲ್ಲಿರಿ. ಖುಷಿಯು ಅನೇಕ ಪ್ರಕಾರದ ದುಃಖವನ್ನು ಮರೆಸುವಂತಹದ್ದಾಗಿದೆ. ಪ್ರಪಂಚವು ದುಃಖಧಾಮದಲ್ಲಿದೆ ಮತ್ತು ತಾವೆಲ್ಲರೂ ಸಂಗಮ ಯುಗ ಯುಗಿಗಳಾಗಿದ್ದೀರಿ. ಇದು ಸಹ ಭಾಗ್ಯದ ಮಾತಾಗಿದೆ. ಸೆಕೆಂಡ್ ಪಾಯಿಂಟ್, ಸದಾ ಪವಿತ್ರತೆಯ ಶಕ್ತಿಯಿಂದ ಸ್ವಯಂನ್ನು ಪಾವನ ಮಾಡಿಕೊಂಡು ಅನ್ಯರನ್ನು ಪಾವನರನ್ನಾಗಿಸುವ ಪ್ರೇರಣೆಯನ್ನು ಕೊಡುವಂತಹವರಾಗಿದ್ದೀರಲ್ಲವೇ? ಮನೆ ಗೃಹಸ್ಥದಲ್ಲಿದ್ದು ಪವಿತ್ರರಾಗುವಂತಹ ಆತ್ಮರಾಗುವುದು, ಈ ವಿಶೇಷತೆಯನ್ನು ಪ್ರಪಂಚದ ಮುಂದೆ ಪ್ರತ್ಯಕ್ಷಗೊಳಿಸಬೇಕಾಗಿದೆ. ಇಂತಹ ಬಹದ್ದೂರರಾಗಿದ್ದೀರ, ಪಾವನ ಆತ್ಮರಾಗಿದ್ದೇವೆ. ಇದೇ ಸ್ಮೃತಿಯಿಂದ ಸ್ವಯಂನ ಪರಿಪಕ್ವ ಮತ್ತು ಪ್ರಪಂಚಕ್ಕೂ ಇದೇ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸುತ್ತಾ ಸಾಗಿರಿ. ಎಂತಹ ಆತ್ಮರಾಗಿದ್ದೀರಿ! ಅಸಂಭವವನ್ನು ಸಂಭವ ಮಾಡಿ ತೋರಿಸಲು ನಿಮಿತ್ತ ಪವಿತ್ರತೆಯ ಶಕ್ತಿಯನ್ನು ಹರಡಿಸುವ ಆತ್ಮನಾಗಿದ್ದೇನೆ. ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಥರ್ಡ್ ಪಾಯಿಂಟ್, ಕುಮಾರರು ಸದಾ ತಮ್ಮನ್ನು ಮಾಯಾಜೀತ ಕುಮಾರನೆಂದು ತಿಳಿಯುತ್ತೀರಾ? ಮಾಯೆಯಿಂದ ಸೋಲನ್ನು ಅನುಭವಿಸುವವರಲ್ಲ, ಆದರೆ ಸದಾ ಮಾಯೆಗೆ ಸೋಲನ್ನು ಅನುಭವಿಸುವಂತೆ ಮಾಡುವವರು. ಇಂತಹ ಶಕ್ತಿಶಾಲಿ ಬಹದ್ದೂರರಾಗಿದ್ದೀರಲ್ಲವೇ? ಯಾರು ಬಹದ್ದೂರರು ಆಗಿರುತ್ತಾರೆ ಅವರಿಂದ ಮಾಯೆಯು ಸ್ವತಃವಾಗಿಯೇ ಗಾಬರಿಯಾಗಿ ಬಿಡುತ್ತದೆ. ಬಹದ್ದೂರರ ಮುಂದೆ ಮಾಯೆ ಎಂದಿಗೂ ಸಾಹಸವನ್ನು ತೋರಿಸುವುದಿಲ್ಲ. ಯಾವಾಗ ಯಾವುದೇ ಪ್ರಕಾರದ ಬಲಹೀನತೆಯನ್ನು ನೋಡುತ್ತದೆ ಆಗಲೇ ಮಾಯೆಯು ಬರುತ್ತದೆ. ಬಹದ್ದೂರ್ ಅರ್ಥಾತ್ ಸದಾ ಮಾಯಾಜೀತ, ಸದಾ ಬರಲು ಸಾಧ್ಯವಿಲ್ಲ. ಇಂತಹ ಚಾಲೆಂಜ್ ಮಾಡುವವರಲ್ಲವೇ ಎಲ್ಲರೂ ಮುಂದೆ ಬರೆಯುವವರು ಆಗಿದ್ದೀರಲ್ಲವೇ? ಎಲ್ಲರೂ ಸ್ವಯಂನ ಸೇವೆಗೆ ನಿಮಿತ್ತರು ಅರ್ಥಾತ್ ಸದಾ ವಿಶ್ವ ಕಲ್ಯಾಣಕಾರಿ ಎಂದು ತಿಳಿದು ಮುಂದುವರೆಯುವವರಾಗಿದ್ದೀರಾ? ವಿಶ್ವ ಕಲ್ಯಾಣಕಾರಿಗಳು ಬೇಹದ್ದಿನಲ್ಲಿರುತ್ತಾರೆ, ಹದ್ದಿನಲ್ಲಿ ಬರುವುದಿಲ್ಲ. ಹದ್ದಿನಲ್ಲಿ ಅಂದರೆ ಅಲ್ಪಕಾಲದಲ್ಲಿ ಬರುವವರು ಅರ್ಥಾತ್ ಸತ್ಯ ಸೇವಾಧಾರಿಗಳು ಅಲ್ಲ. ಬೇಹದ್ದಿನಲ್ಲಿ ಇರುವುದು ಅರ್ಥಾತ್ ತಂದೆಯಂತೆ ಮಕ್ಕಳು, ತಂದೆಯನ್ನು ಫಾಲೋ ಮಾಡುವ ಶ್ರೇಷ್ಠ ಕುಮಾರರಾಗಿದ್ದೇವೆ. ಸದಾ ಇದೇ ಸ್ಮೃತಿಯಲ್ಲಿರಿ. ಹೇಗೆ ಸಂಪನ್ನ ಇದ್ದಾರೆ, ಬೇಹದ್ದಿನವರಾಗಿದ್ದಾರೆ, ಹಾಗೆಯೇ ತಂದೆಯ ಸಮಾನ ಸಂಪನ್ನ, ಸರ್ವ ಖಜಾನೆಗಳಿಂದ ಸಂಪನ್ನ ಆತ್ಮನಾಗಿದ್ದೇನೆ. ಈ ಸ್ಮೃತಿಯಿಂದ ವ್ಯರ್ಥವು ಸಮಾಪ್ತಿಯಾಗಿ ಬಿಡುತ್ತದೆ, ಸಮರ್ಥರಾಗಿ ಬಿಡುತ್ತೀರಿ. ಒಳ್ಳೆಯದು. ಅವ್ಯಕ್ತ ಮುರುಳಿಗಳಿಂದ ಆಯ್ದ ಪ್ರಶ್ನೋತ್ತರಗಳು. ಪ್ರಶ್ನೆ, ಯಾವ ವಿಶೇಷ ಗುಣಗಳು ಸಂಪೂರ್ಣ ಸ್ಥಿತಿಯನ್ನು ಪ್ರತ್ಯಕ್ಷ ಮಾಡುತ್ತದೆ? ಯಾವಾಗ ಆತ್ಮನ ಸಂಪೂರ್ಣ ಸ್ಥಿತಿಯಾಗಿ ಬಿಡುತ್ತದೆ ಆಗ ಅದರ ಪ್ರತ್ಯಕ್ಷ ಕರ್ಮದಲ್ಲಿ ಯಾವ ಗಾಯನವಾಗುತ್ತದೆ? ಉತ್ತರ, ಸಮಾನತೆ. ನಿಂದ ಸ್ತುತಿ, ಜಯ ಪರಾಜಯ, ಸುಖ ದುಃಖ ಎಲ್ಲದರಲ್ಲಿಯೂ ಸಹ ಸಮಾನತೆ ಇರಲಿ.
ಇದಕ್ಕೆ ಸಂಪೂರ್ಣ ಸ್ಥಿತಿಯೆಂದು ಹೇಳಲಾಗುತ್ತದೆ. ದುಃಖದಲ್ಲಿಯೂ ಚೆಹರೆ ಮತ್ತು ಮಸ್ತಕದಲ್ಲಿ ದುಃಖದ ಪ್ರಕಂಪನಗಳಿಲ್ಲದೆ ಸುಖ ಹಾಗೂ ಹರ್ಷದ ಪ್ರಕಂಪನಗಳು ಕಾಣಿಸಲಿ. ನಿಂದನೆ ಮಾಡುವವರ ಬಗ್ಗೆ ಸ್ವಲ್ಪವೂ ದೃಷ್ಟಿ ವೃತ್ತಿಯಲ್ಲಿ ಅಂತರವೂ ಬರಬಾರದು. ಸದಾ ಕಲ್ಯಾಣಕಾರಿ ದೃಷ್ಟಿ, ಶುಭಚಿಂತಕ ವೃತ್ತಿ ಇರಲಿ. ಇದೇ ಸಮಾನತೆಯಾಗಿದೆ. ಸೆಕೆಂಡ್ ಕ್ವೆಶನ್, ಸ್ವಯಂನ ಮೇಲೆ ಆಶೀರ್ವಾದ ಮಾಡುವ ಹಾಗೂ ಬಾಪ್ ದಾದರವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳುವ ಸಾಧನವೇನಾಗಿದೆ? ಉತ್ತರ, ಸದಾ ಬ್ಯಾಲೆನ್ಸ್ ಸರಿಯಾಗಿರಲಿ, ಆಗ ತಂದೆಯ ಆಶೀರ್ವಾದಗಳು ಸಿಗುತ್ತಿರುತ್ತದೆ. ಮಹಿಮೆ ಕೇಳುತ್ತಾ ಮಹಿಮೆಯ ನಶೆಯೂ ಏರಬಾರದು ಮತ್ತು ನಿಂದನೆಯನ್ನು ಕೇಳಿ ತಿರಸ್ಕಾರದ ಭಾವವೂ ಉತ್ಪನ್ನವಾಗಬಾರದು. ಯಾವಾಗ ಎರಡರಲ್ಲಿಯೂ ಬ್ಯಾಲೆನ್ಸ್ ಸರಿ ಇರುತ್ತದೆ ಆಗ ಕಮಾಲ್ ಹಾಗೂ ತಾವು ತಮ್ಮಿಂದ ಸಂತುಷ್ಟತೆಯ ಅನುಭವ ಮಾಡುವಿರಿ. ಥರ್ಡ್ ಕ್ವೆಶನ್, ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ, ಆದ್ದರಿಂದ ಯಾವ ಎರಡೆರಡು ಮಾತುಗಳಲ್ಲಿ ಬ್ಯಾಲೆನ್ಸ್ ಇಡುವುದು ಅವಶ್ಯವಾಗಿದೆ? ಉತ್ತರ, ಹೇಗೆ ಆತ್ಮ ಮತ್ತು ಶರೀರ ಎರಡಿದೆ, ಬಾಪ್ ಮತ್ತು ದಾದ ಇಬ್ಬರಿದ್ದಾರೆ, ಇಬ್ಬರ ಕರ್ತವ್ಯದಿಂದ ವಿಶ್ವ ಪರಿವರ್ತನೆಯಾಗುತ್ತದೆ, ಹಾಗೆಯೇ ಎರಡೆರಡು ಮಾತುಗಳ ಬ್ಯಾಲೆನ್ಸ್ ಇಡುತ್ತೀರೆಂದರೆ ಶ್ರೇಷ್ಠ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು. ಅದರಲ್ಲಿ ಫಸ್ಟ್ ಪಾಯಿಂಟ್ ಭಿನ್ನತೆ ಮತ್ತು ಪ್ರಿಯವಾಗಿರುವಂತಹದ್ದು, ಸೆಕೆಂಡ್ ಒನ್ ಮಹಿಮೆ ಮತ್ತು ನಿಂದನೆ, ಥರ್ಡ್ ಒನ್ ಸ್ನೇಹ ಮತ್ತು ಶಕ್ತಿ, ಫೋರ್ತ್ ಒನ್ ಧರ್ಮ ಮತ್ತು ಕರ್ಮ, ಫಿಫ್ತ್ ಒನ್ ಏಕಾಂತವಾಸಿ ಮತ್ತು ರಮಣೀಕ, ಸಿಕ್ಸ್ತ್ ಒನ್ ಗಂಭೀರ ಮತ್ತು ಮಿಲನಸಾರ. ಹೀಗೆ ಅನೇಕ ಪ್ರಕಾರದ ಬ್ಯಾಲೆನ್ಸ್ ಯಾವಾಗ ಸಮಾನವಾಗಿರುತ್ತದೆಯೋ ಆಗ ಸಂಪೂರ್ಣತೆಗೆ ಸಮೀಪದಲ್ಲಿ ಬರಬಹುದು. ಒಂದು ಮರ್ಜ್ ಆಗುತ್ತದೆ ಎಂದರೆ ಇನ್ನೊಂದು ಇಮರ್ಜ್ ಆಗುತ್ತದೆ ಎನ್ನಬಾರದು. ಇದರ ಪ್ರಭಾವವು ಬೀರುವುದಿಲ್ಲ. ನೆಕ್ಸ್ಟ್ ಕ್ವೆಶನ್, ಯಾವ ಮಾತಿನಲ್ಲಿ ಸಮಾನತೆಯನ್ನು ತರಬೇಕು ಮತ್ತು ಯಾವ ಮಾತಿನಲ್ಲಿ ಅಲ್ಲ? ಉತ್ತರ, ಶ್ರೇಷ್ಠತೆಯಲ್ಲಿ ಸಮಾನತೆಯನ್ನು ತರಬೇಕು, ಸಾಧಾರಣತೆಯಲ್ಲಿ ಅಲ್ಲ. ಹೇಗೆ ಕರ್ಮವು ಶ್ರೇಷ್ಠವೋ ಹಾಗೆ ಧಾರಣೆಯು ಶ್ರೇಷ್ಠವಾಗಿರಲಿ, ಧಾರಣೆಯು ಕರ್ಮವನ್ನು ಮರ್ಜ್ ಮಾಡಿಸಬಾರದು. ಧರ್ಮ ಮತ್ತು ಕರ್ಮವೆರಡೂ ಶ್ರೇಷ್ಠತೆಯಲ್ಲಿ ಸಮಾನವಾಗಿದ್ದರೆ ಧರ್ಮಾತ್ಮ ಎಂದು ಹೇಳಲಾಗುತ್ತದೆ. ಅಂದಮೇಲೆ ತಾವು ತಮ್ಮೊಂದಿಗೆ ಕೇಳಿಕೊಳ್ಳಿರಿ, ಇಂತಹ ಧರ್ಮಾತ್ಮನಾಗಿದ್ದೇನೆಯೇ, ಇಂತಹ ಕರ್ಮಯೋಗಿ ಆಗಿದ್ದೇನೆಯೇ, ಇಂತಹ ಆನಂದಪೂರ್ಣನಾಗಿದ್ದೇನೆಯೇ ಎಂದು. ನೆಕ್ಸ್ಟ್ ಕ್ವೆಶನ್, ಬುದ್ಧಿಯಲ್ಲೇನಾದರೂ ಯಾವುದೇ ಪ್ರಕಾರದ ಏರುಪೇರಾಗುತ್ತದೆ ಎಂದರೆ ಅದರ ಕಾರಣವು ಏನು? ಉತ್ತರ, ಅದರ ಕಾರಣವಾಗಿದೆ ಸಂಪನ್ನತೆಯಲ್ಲಿ ಕೊರತೆ. ಯಾವುದೇ ವಸ್ತುವು ಒಂದು ವೇಳೆ ಫುಲ್ ಆಗಿರುತ್ತದೆ ಎಂದರೆ ಅದರ ಮಧ್ಯದಲ್ಲಿ ಎಂದಿಗೂ ಏರುಪೇರಾಗಲು ಸಾಧ್ಯವಿಲ್ಲ. ಅಂದಮೇಲೆ ತಮ್ಮನ್ನ ತಾವು ಯಾವುದೇ ಏರುಪೇರಿನಿಂದ ಪಾರು ಮಾಡಿಕೊಳ್ಳುವುದಕ್ಕಿಂತ ಸಂಪನ್ನರಾಗುತ್ತಾ ಹೋಗುತ್ತೀರೆಂದರೆ ಸಂಪೂರ್ಣರಾಗಿ ಬಿಡುತ್ತೀರಿ. ಯಾವಾಗ ಯಾವುದೇ ವಸ್ತುವು ಸಂಪನ್ನವಾಗಿರುತ್ತದೆ ಎಂದರೆ ತನಗೆ ತಾನೇ ಆಕರ್ಷಿಸುತ್ತದೆ. ಸಂಪೂರ್ಣತೆಯಲ್ಲಿ ಪ್ರಭಾವದ ಶಕ್ತಿ ಇರುತ್ತದೆ. ಅಂದಮೇಲೆ ತಮ್ಮಲ್ಲಿ ಸಂಪೂರ್ಣತೆಯು ಎಷ್ಟಿರುತ್ತದೆ ಅಷ್ಟೇ ಅನೇಕ ಆತ್ಮರು ಸ್ವತಃವಾಗಿಯೇ ಆಕರ್ಷಿತರಾಗುತ್ತಾರೆ. ನೆಕ್ಸ್ಟ್ ಕ್ವೆಶನ್, ದೇಹಿ ಅಭಿಮಾನಿಯ ಸೂಕ್ಷ್ಮ ಸ್ಥಿತಿ ಏನಾಗಿರುತ್ತದೆ? ಉತ್ತರ, ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆ ಅವರಿಗೆ ಯಾವುದೇ ಮಾತಿನ ಸೂಚನೆ ಏನಾದರೂ ಸಿಗುತ್ತದೆ ಎಂದರೆ ಸೂಚನೆಯನ್ನು ವರ್ತಮಾನ ಹಾಗೂ ಭವಿಷ್ಯವೆರಡರಲ್ಲಿಯೂ ಉನ್ನತಿಯ ಸಾಧನವೆಂದು ತಿಳಿದು ಆ ಸೂಚನೆಯನ್ನು ಸಮಾವೇಶ ಮಾಡಿಕೊಳ್ಳುತ್ತಾರೆ ಹಾಗೂ ಸಹನೆ ಮಾಡಿಕೊಳ್ಳುತ್ತಾರೆ. ಸೂಕ್ಷ್ಮದಲ್ಲಿಯೂ ಅದರ ದೃಷ್ಟಿ ವೃತ್ತಿಯು ಏಕೆ ಹೇಗೆ ಎನ್ನುವ ಏರುಪೇರುಗಳಲ್ಲಿ ಉತ್ಪನ್ನವಾಗುವುದಿಲ್ಲ. ಹೇಗೆ ಮಹಿಮೆಯನ್ನು ಕೇಳುವ ಸಮಯದಲ್ಲಿ ಆತ್ಮನ ಬಗ್ಗೆ ಸ್ನೇಹದ ಭಾವನೆ ಇರುತ್ತದೆ, ಹಾಗೆಯೇ ಒಂದು ವೇಳೆ ಯಾವುದೇ ಶಿಕ್ಷಣ ಅಥವಾ ಸೂಚನೆಯನ್ನು ಕೊಡುತ್ತಾರೆಂದರೂ ಅವರ ಪ್ರತಿ ಸ್ನೇಹದ ಶುಭಚಿಂತಕನ ಭಾವನೆ ಇರಲಿ. ಒಳ್ಳೆಯದು. ಇಂದಿನ ವರದಾನ ಸದಾ ಖುಷಿ ಹಾಗೂ ಮೋಜಿನ ಸ್ಥಿತಿಯಲ್ಲಿ ಇರುವ ಕಂಬೈನ್ಡ್ ಸ್ವರೂಪದ ಅನುಭವಿ ಭವ. ವರದಾನದ ವಿವರ, ಬಾಪ್ ದಾದರವರು ಮಕ್ಕಳಿಗೆ ಸದಾ ಹೇಳುತ್ತಾರೆ, ಮಕ್ಕಳೇ ತಂದೆಯ ಕೈಯಲ್ಲಿ ಕೈಕೊಟ್ಟು ನಡೆಯಿರಿ, ಒಂಟಿಯಾಗಿ ನಡೆಯದಿರಿ. ಒಂಟಿಯಾಗಿ ನಡೆಯುವುದರಿಂದ ಕೆಲವೊಮ್ಮೆ ಬೋರ್ ಆಗಿ ಬಿಡುತ್ತೀರಿ.
ಕೆಲವೊಮ್ಮೆ ಯಾರದಾದರೂ ದೃಷ್ಟಿ ಬೀಳುತ್ತದೆ, ತಂದೆಯ ಜೊತೆ ಕಂಬೈನ್ಡ್ ಆಗಿದ್ದೇನೆ, ಈ ಸ್ವರೂಪದ ಅನುಭವ ಮಾಡುತ್ತೀರೆಂದರೆ ಎಂದಿಗೂ ಮಾಯೆಯ ಕಣ್ಣು ಬೀಳುವುದಿಲ್ಲ ಮತ್ತು ಜೊತೆಯ ಅನುಭವವಾಗಿರುವ ಕಾರಣದಿಂದ ಖುಷಿಯ ಮೋಜಿನಲ್ಲಿ ತಿನ್ನುತ್ತಾ ನಡೆಯುತ್ತಾ ಮೋಜನ್ನು ಆಚರಿಸುತ್ತಿರುತ್ತೀರಿ. ಮೋಸ ಹಾಗೂ ದುಃಖ ಕೊಡುವ ಸಂಬಂಧಗಳಲ್ಲಿ ಸಿಲುಕಿಕೊಳ್ಳುವುದರಿಂದ ಪಾರಾಗಿ ಬಿಡುತ್ತೀರಿ. ಇಂದಿನ ಶ್ಲೋಗನ್: ಯೋಗವೆಂಬ ಕವಚವನ್ನು ಧರಿಸುತ್ತೀರೆಂದರೆ ಮಾಯೆ ಎಂಬ ಶತ್ರುವಿನ ಯುದ್ಧವಾಗುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.